ಕುದುರ್ನಿಸ್ತೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದುರ್ ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದ ರಾಮಲಿಂಗ ಚೌಡೇಶ್ವರಿ ದೇವಾಲಯದ ಉತ್ಸವ ಮೂರ್ತಿಯನ್ನು ಇತ್ತೀಚೆಗಷ್ಟೇ ಕಲ್ಲತ್ಕಿರಿ ಜಲಪಾತದಲ್ಲಿ ತೀರ್ಥಸ್ನಾನವನ್ನು ಮಾಡಿಸಲಾಯಿತು. ಈ ಕುರಿತಾದ ವಿಶೇಷ ವರದಿ ಹೀಗಿದೆ ನೋಡಿ. ಶುಭಾಶಯಗಳು. ಈಗಾಗಲೇ ನಾವು ಸುಮಾರು 8 ವರ್ಷಗಳಿಂದ ಈ ಒಂದು ಕಲ್ಲತ್ತಗಿರಿ ದೇವಿಗೆ ಮಂಗಳ ಸ್ನಾನ ಅಥವಾ ತೀರ್ಥಸ್ನಾನ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷ ಗುರುಪೌರ್ಣಮಿ ದಿವಸ ಹೋಗ್ತಾ ಇದ್ವಿ. ಆದರೆ ಕೊರೋನಾ ಬಂದಿದ್ದ ಕಾರಣದಿಂದ ಈಗೊಂದು 3 ವರ್ಷದಿಂದ ಅನಂತ ಹುಣ್ಣಿಮೆಯ ದಿವಸ ಈ ಒಂದು ತೀರ್ಥಸ್ನಾನಕ್ಕೆ ಹೋಗಿ ಬರ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಏನು ದೇವತಾ ಚರಬಿಂಬ ಅಂತ ಹೇಳಿ, ಈಗ ದೇವಾಲಯದಲ್ಲಿ ಇರುವಂತಹ ಶಿಲಾಬಿಂಬ ಸ್ಥಿರಬಿಂಬ ಆಗುತ್ತೆ. ಅದಕ್ಕೆ ನಿತ್ಯ ಪೂಜೆಗಳು, ಅಭಿಷೇಕಗಳು, ನೈವೇದ್ಯಗಳು ನಡೀತಾ ಇರುತ್ತೆ. ಇದಕ್ಕೂ ಸಾಂಕೇತಿಕವಾಗಿ ನೈವೇದ್ಯ ಮತ್ತು ಮಂಗಳಾರತಿಗಳು ನಡೀತಾ ಇದ್ರು. ಈ ಒಂದು ಚರಬಿಂಬಕ್ಕೆ ದೇವತಾ ಶಕ್ತಿಯ ವೃದ್ಧಿಗಾಗಿ ಈ ಒಂದು ವಿಶೇಷವಾದಂತಹ ಮಂಗಳ ಸ್ನಾನ ತೀರ್ಥ ಸ್ನಾನವನ್ನು ಮಾಡಿಸುವಂಥದ್ದು ಪದ್ಧತಿ ಇದೆ. ಕೆಲವು ಕಡೆ ಆರಂಭದ ವಿಗ್ರಹವನ್ನು ಮಾಡಿಸಿದಂತಹ ಪ್ರಥಮದಲ್ಲಿ ಮಾತ್ರ ಅದನ್ನು ಮಾಡ್ತಾರೆ. ಆದರೆ ಇಲ್ಲಿ ನಾವು ಸುಮಾರು ಒಂದು 8ನೇ ವರ್ಷದಿಂದ ಈಗ ಇದು 8ನೇ ವರ್ಷ ಮಾಡಿಸಿರುವಂಥದ್ದು ಕಾರ್ಯಕಾರಿ ಸಮಿತಿಯವರ ಒಂದು ಒತ್ತಾಯದ ಮೇರೆಗೆ ಮಾಡಿಕೊಂಡು ಮತ್ತೆ ಅಲ್ಲಿ ಗಂಗೆ ಪೂಜೆ ಮಾಡುವಂಥದ್ದು ವಿಶೇಷವಾಗಿದೆ. ಅಲ್ಲಿ ಪೂಜೆ ಮಾಡಿ ಬಂದಂತಹ ಸಂದರ್ಭದಲ್ಲಿ ಒಂದು ಗ್ರಾಮಕ್ಕೆ ಸಂಕಲ್ಪವನ್ನು ಮಾಡ್ಕೊಂಡ್ಬಂದರೆ ಯಥೇಚ್ಛವಾಗಿ ವಿಶೇಷವಾಗಿ ಈ ಒಂದು ಮಳೆ ಸಕಾಲಕ್ಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಅಲ್ಲಿನ ಒಂದು ಪ್ರತೀತಿ ಇದೆ. ಅಲ್ಲಿನ ಅಧಿಷ್ಠಾತೃ ದೇವತೆಗಳು ಬಂದು ಕಟ್ಟಿನ ಚೌಡಮ್ಮ ಅಂತ ಹೇಳಿ, ಮತ್ತೆ ಇನ್ನೊಂದು ಅಲ್ಲಿ ವೀರಭದ್ರೇಶ್ವರ ಇದ್ದಾನೆ. ಆ ಒಂದು ಏನು ಆ ಜಲಪಾತ ಕಲ್ಲತ್ತಿಗಿರಿ ಫಾಲ್ಸ್ ಅಂತಾನೆ ಹೇಳ್ತಾರೆ, ಆದರೆ ಅದು ಒಂದು ತೀರ್ಥಸ್ನಾನವಾದಂತಹ ಒಂದು ಸ್ಥಳ. ಅಲ್ಲಿ ಬ್ರಹ್ಮನ ಒಂದು ಕುಂಡದಿಂದ ಬಂದಂತಹ ಒಂದು ಜಲ ಅಲ್ಲಿ ಬೀಳೋದ್ರಿಂದ ಈ ದೇವರಿಗೆ ವಿಶೇಷವಾಗಿ ಒಂದು ತೇಜೋಶಕ್ತಿ ಬರುತ್ತೆ, ಶಕ್ತಿ ವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಈ ಒಂದು ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡು ಬರ್ತಾ ಇದ್ದೇವೆ. ಮುಂಚೆ ಇಲ್ಲಿ ದೇವ್ರನ್ನ 2 ದಿವಸ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಿದ್ವಿ. ರಾತ್ರಿ ಒಂದು ರಾತ್ರಿ ಅಲ್ಲೇ ಇದ್ದು ತಂಗಿದ್ದು ರಾತ್ರಿ ಎಲ್ಲ ಭಜನೆ ಮಾಡಿ ಬೆಳಿಗ್ಗೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ವಿ. ಕೊರೋನಾ ಆಗಿರೋದ್ರಿಂದ ಅಲ್ಲಿ ಉಳಿಯೋದು ಮತ್ತೊಂದಕ್ಕೆ ತೊಂದರೆ ಇರೋದ್ರಿಂದ 1 ದಿವಸದ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ರಾತ್ರಿ ಇಲ್ಲಿ ಬಿಟ್ಟು ಬೆಳಿಗ್ಗೆ ಹೋಗಿ ಅಲ್ಲಿ ಪ್ರಾತಃ ಕಾಲದಲ್ಲಿ ಪುಣ್ಯಾಹ ಮತ್ತೆ ಸುಮಂಗಲಿಯರಿಂದ ಗಂಗೆ ಪೂಜೆ ಮಾಡಿ ಅಲ್ಲಿನ ಒಂದು ಗಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ತದನಂತರದಲ್ಲಿ ಸುಮಂಗಲಿಯರಿಂದ ಮಂಗಳ ಸ್ನಾನ ಮಾಡಿಸಿ ದೇವಿಗೆ ಒಂದು ತೀರ್ಥ ಸ್ನಾನವನ್ನು ಮಾಡಿಸ್ಕೊಂಡು ಬರ್ತೇವೆ. ತದನಂತರದಲ್ಲಿ ದೇವಿಯನ್ನು ಅಲಂಕರಿಸಿ ದೇವಿಗೆ ವಿಶೇಷವಾಗಿ ಮಹಾನೈವೇದ್ಯ ಅಂದರೆ ದೊಡ್ಡ ಎಡೆ ಸೇವೆ ಅಂತ ಹೇಳಿ ಎಡೆ ಸೇವೆ ಮಾಡಿ ಅಲ್ಲಿ ಅವತ್ತಿನ ದಿವಸದಲ್ಲಿ ಬಂದಿರುವಂತಹ
ವೀರ ಮಕ್ಕಳು ಅಂದ್ರೆ ಮಕ್ಕಳು ನಮ್ಮ ಕುಲಬಾಂಧವರು ಒಂದು ವೀರಗಾಸೆಯನ್ನು ಮಾಡಿಕೊಂಡು ದೇವಿಗೆ ಯಥಾಶಕ್ತಿ ಸೇವೆಯನ್ನು ಮಾಡಿ ಪುನಃ ಅಲ್ಲಿಂದ ಬಂದು ಕೋಟೆ ನಾಯಕನಹಳ್ಳಿಯಲ್ಲಿ ತಾಯಿ ಬನಶಂಕರಿಯ ದರ್ಶನವನ್ನು ಮಾಡಿ ಅಲ್ಲಿ ಮಡ್ಲಕ್ಕಿಯನ್ನು ಕಟ್ತಾರೆ ಮಡ್ಲಕ್ಕಿಯನ್ನು ಕಟ್ಟಿಸ್ಕೊಂಡು ನಂತರದಲ್ಲಿ ದೇವರನ್ನ ಇಲ್ಲಿ ಊರಿಗೆ ವಾಪಸ್ ಕರ್ಕೊಂಡು ಬರ್ತೇವೆ